ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯೋದಕ್ಕೆ ಇಚ್ಛೆ ಪಡ್ತೀರೋ, ಅಂದರೆ ಗೌರ್ಮೆಂಟ್ ಜಾಬ್ಗೋಸ್ಕರವಾಗಿ ಎಕ್ಸಾಮ್ನ ಬರೆಯೋದಕ್ಕೆ ಇಚ್ಛೆ ಪಡ್ತೀರೋ ಅಂಥವ್ರಿಗೋಸ್ಕರವಾಗಿ, ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೋಸ್ಕರವಾಗಿ ಇಲ್ಲಿ ಉಚಿತವಾಗಿ ಒಂದು ತರಬೇತಿಯನ್ನು ಕೊಡ್ತೀವಿ ಅಂತ ಒಂದು ಅಕಾಡೆಮಿ ಮುಂದೆ ಬಂದಿದೆ. ಆ ಒಂದು ಅಕಾಡೆಮಿ ಯಾವುದು, ಹಾಗೆ ಯಾವ್ಯಾವ ಹುದ್ದೆಗಳಿಗೋಸ್ಕರ, ಹಾಗೆ ಯಾವಾಗ ಕೊಡ್ತಾರೆ ಅಂತ ಈಗ ತಿಳ್ಕೊಳ್ಳೋಣ. ಬೆಂಗಳೂರು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂತ 11,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಇಲ್ಲಿ NTPC ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ, ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ 30,000ಕ್ಕೂ ಹೆಚ್ಚು ಗ್ರೂಪ್ ಡಿ ಹುದ್ದೆಗಳ ಭರ್ತಿಗೆ ರೈಲ್ವೆ ನೇಮಕಾತಿ ಮಂಡಳಿಯ ಅರ್ಜಿಯನ್ನ ಕರಿತೀವಿ ಅಂತ ತಿಳಿಸಿದ್ದಾರೆ. ಅಲ್ಲದೆ ಸಿಬ್ಬಂದಿ ನೇಮಕಾತಿ ಆಯೋಗ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಖಾಲಿ ಇರುವಂತ 30,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಕಾನ್ಸ್ಟೇಬಲ್ಗಳನ್ನು ನೇಮಕಾತಿ ಮಾಡಲು ಅರ್ಹರಿಂದ ಅರ್ಜಿಯನ್ನು ಆಹ್ವಾನಿಸ್ತೀವಿ ಅಂತ ತಿಳಿಸಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳಿಗೋಸ್ಕರವಾಗಿ ಉಜ್ವಲ ಅಕಾಡೆಮಿ 2 ವಾರಗಳ ಕಾಲ ಉಚಿತವಾಗಿ ತರಬೇತಿಯನ್ನು ಕೊಡುತ್ತಂತೆ ನಿಮಗೋಸ್ಕರವಾಗಿ. ಅದು ಆನ್ಲೈನ್ ಆದರೂ ಸರಿ, ಇಲ್ಲ ಆಫ್ಲೈನ್ ಆದರೂ ಸರಿ, ಯಾವುದು ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಒಂದು ತರಬೇತಿಯನ್ನು ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಈ ಒಂದು ತರಬೇತಿ ಬಂದು 7 ಅಕ್ಟೋಬರ್ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಒಂದು ಆಫ್ಲೈನಲ್ಲಿ ನೀವು ತರಬೇತಿನ ತಗೋತೀವಿ ಅನ್ನೋದಾದರೆ ಅವರಿಗೋಸ್ಕರವಾಗಿ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಉಜ್ವಲ ಅಕಾಡೆಮಿ ನಂಬರ್ 115, 16ನೇ ಮುಖ್ಯ ರಸ್ತೆ, ವಿಜಯನಗರ, ಬ್ಯಾಂಗ್ಳೂರು. ಹಾಗೆ ದೂರವಾಣಿ ನಂಬರ್ ಬಂದು 7795995079. ಇಲ್ಲಿ ಸಂಪರ್ಕಿಸಿದ್ರೆ ನಿಮಗೆ ಎಲ್ಲ ರೀತಿಯ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ಇನ್ನೇನಕ್ಕೆ ತಡ, ಎಕ್ಸಾಮ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತರಬೇತಿನೂ ಕೂಡ ಫ್ರೀಯಾಗಿ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಯಾರ್ಯಾರಿಗೆಲ್ಲ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯೋದಕ್ಕೆ ಇಷ್ಟಪಡ್ತಿರೋ ಅಂಥವ್ರು ತರಬೇತಿ ಪಡೆಯೋದಕ್ಕೆ ಆದಷ್ಟು ಬೇಗ ಪ್ರಿಪೇರ್ ಆಗಿ ಅಂತ ಹೇಳಕ್ ತಿಳಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪೇರೆಂಟ್ಸು ಹಾಗೆ ಮಕ್ಕಳು ತುಂಬ ಕಾತರದಿಂದ ಕಾಯ್ತಾ ಇರೋಂಥ ಟೈಮ್ ಹತ್ರ ಬಂದಾಯಿತು. ಏನಕ್ಕೆ ಅಂತಂದರೆ, ಸೆಪ್ಟೆಂಬರ್ 24 ಸೆಪ್ಟೆಂಬರ್ 30 10ನೇ ತರಗತಿಯ ಮಧ್ಯ ವಾರ್ಷಿಕ ಪರೀಕ್ಷೆಯ ಎಕ್ಸಾಮ್ ಏನು ನಡೆದಿತ್ತು, ಈ ಒಂದು ಎಕ್ಸಾಮ್ನ ರಿಸಲ್ಟ್ ಬಂದು ಅಕ್ಟೋಬರ್ 25 ಎಲ್ಲ ಕಡೆ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತಿಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದನ್ನ ತಡೆಗಟ್ಟೋದಕ್ಕೋಸ್ಕರವಾಗಿ ಈ ಒಂದು ಹೊಸ ರೂಲ್ಸ್ನ ತಗೊಂಬಂದಿದ್ದಾರೆ. ಏನಂತಂದರೆ, ಮೊದಲೆಲ್ಲನೂ ಆನ್ಲೈನಲ್ಲಿ ಆಗ್ಬೋದು ಆಫ್ಲೈನಲ್ಲಿ ಆಗ್ಬೋದು, ಪ್ರಶ್ನೆ ಪತ್ರಿಕೆ ಬಂದರೆ ಸಾಕು, ಹೇಗಾದರೂ ಮಾಡಿ ಕದ್ದು ಅದನ್ನು ಮಾರಾಟ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಹಾಗೆ ಚೀಟಿ ಅಂದರೆ ಕಾಪಿ ಹೊಡೆಯೋದು ಈ ಥರ ಎಲ್ಲ ಒಂದು ನಡೀತಾ ಇತ್ತು. ಆದರೆ ಈ ರೀತಿ ಆಗೋವಂಥದ್ದನ್ನ ತಡೆಗಟ್ಟಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ಏನು ಅಂತ ನೋಡೋದಾದರೆ, ಯಾವತ್ತು ಎಕ್ಸಾಮ್ ನಡೆಯುತ್ತೆ ಸ್ಕೂಲಲ್ಲಿ ಆವತ್ತಿನ ದಿನ ಬೆಳಗ್ಗೆ 6 ಗಂಟೆಗೆ ಆ ಒಂದು ಕ್ವಶನ್ ಪೇಪರ್ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕಾಪಿ ಮಾಡಿಸಿ ಆಮೇಲೆ ಮಕ್ಕಳಿಗೆ ಕರೆಕ್ಟ್ ಟೈಮ್ಗೆ ಎಕ್ಸಾಮ್ ಟೈಮ್ಗೆ ಬರೆಯೋದಕ್ಕೆ ಅದನ್ನು ಒದಗಿಸ್ಕೊಡ್ಬೇಕು ಅಂತ ಇಲ್ಲಿ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ನಿರ್ಧರಿಸಿದೆ. ಅದು ಅಥವಾ ಸೋರಿಕೆ ಮಾಡೋದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹರಿದು ಬಿಡೋದು, ಹಾಗೆ ಕಾಪಿ ಮಾಡೋದು, ಈ ರೀತಿಯಾಗಿ ಏನಾದರೂ ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಜೈಲು ಶಿಕ್ಷೆ ಆಗ್ಬೋದು ಅಂತ ಕೂಡ ತಿಳಿಸಿದ್ದಾರೆ.